ರೇಖಾಂಶ ಸೊ ಇದಕ್ಕೆ ಮೊದಲೇ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಭಾರತದ ಒಂದು ಸ್ಥಾನಮಾನ ಗಾತ್ರ ಎಲ್ಲದರ ಬಗ್ಗೆ ಹೇಳಿದ್ನಿ ಜಸ್ಟ್ ಫಾಸಿಂಗ್ ರೆಫರೆನ್ಸ್ ಆಗಿ ಜ ಹೇಳ್ಕೊಂಡು ಹೋಗ್ತೀನಿ ಸೊ ಭಾರತದ ಅಕ್ಷಾಂಶ ಮತ್ತು ರೇಖಾಂಶ ನೋಡೋದಾದ್ರೆ ನೀವು ಗಮನಿಸಬಹುದು ಆರು ಡಿಗ್ರಿ ನಲವತ್ತೈದು ನಿಮಿಷ ಉತ್ತರದಿಂದ ಮೂವತ್ತೇಳು ಡಿಗ್ರಿ ಆರು ನಿಮಿಷ ಉತ್ತರದವರೆಗೂ ಭಾರತದ ಒಂದು ಅಕ್ಷಾಂಶಗಳಲ್ಲಿ ಹರಡಿರುವಂಥದ್ದು ಅದೇ ರೀತಿ ಮುಖ್ಯ ಭೂಪ್ರದೇಶವನ್ನು ತೆಗೆದುಕೊಂಡ್ರೆ ಎಂಟು ಡಿಗ್ರಿ ನಾಲ್ಕು ನಿಮಿಷ ದಿಂದ ಅಂದರೆ ಕನ್ಯಾಕುಮಾರಿಯಿಂದ ಸ್ಟಾರ್ಟ್ ಪ್ರಾರಂಭವಾಗುವಂಥದ್ದು ಆರು ಡಿಗ್ರಿ ನಲವತ್ತೈದು ನಿಮಿಷ ಅಂತ ಹೇಳಿದ್ರೆ ಇದು ಇಂದಿರಾ ಪಾಯಿಂಟ್ ಅಂತ ಕರಿತೀವಿ ಅಥವಾ ಪಿಗ್ಮೇಲಿಯನ್ ಪಾಯಿಂಟ್ ಅಂಡಮಾನ್ ನಿಕೋಬಾರ್ನಲ್ಲಿರುವಂಥದ್ದು ಮೂವತ್ತೇಳು ಡಿಗ್ರಿ ಆರು ನಿಮಿಷ ಬಂದಾಗ ಇದು ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುವಂಥದ್ದು ಈ ಪಾಯಿಂಟನ್ನು ನಾವು ಇಂದಿರಾ ಕೋಲ್ ಅಂತ ಕರಿತೀವಿ ಅದೇ ರೀತಿ ಪೂರ್ವ ಪಶ್ಚಿಮವಾಗಿ ನೋಡುವಂತಹ ರೇಖಾಂಶಗಳು ಬಂದಾಗ ಅರವತ್ತೆಂಟು ಡಿಗ್ರಿ ಏಳು ನಿಮಿಷ ಪೂರ್ವದಿಂದ ತೊಂಬತ್ತೇಳು ಡಿಗ್ರಿ ಇಪ್ಪತ್ತೈದು ನಿಮಿಷ ಪೂರ್ವದವರೆಗೂ ಹಬ್ಬಿರುವಂಥದ್ದು ಇಲ್ಲ ಅರವತ್ತ ಎಂಟು ಡಿಗ್ರಿ ಬಂದಾಗ ಗುಜರಾತ್ನ ಕಚ್ ಪ್ರದೇಶದಲ್ಲಿ ನೋಡ್ತೀವಿ ಅದೇ ರೀತಿ ತೊಂಬತ್ತ ಏಳು ಡಿಗ್ರಿ ಬಂದಾಗ ಅರುಣಾಚಲ ಪ್ರದೇಶದಲ್ಲಿ ಲೋಹಿತಾ ಜಿಲ್ಲೆಯೇ ನಾವು ಕಾಣುವಂಥದ್ದು ಸೊ ಭಾರತದ ಒಂದು ರೇಖಾಂಶ ಬಂದಾಗ ಸೊ ಈಗಾಗಲೇ ಹೇಳ್ತಿದ್ದೆ ಅರವತ್ತೆಂಟು ಡಿಗ್ರಿಯಿಂದ ಹಿಡಿದು ತೊಂಬತ್ತೇಳು ಡಿಗ್ರಿ ಪೂರ್ವ ರೇಖಾಂಶಗಳಲ್ಲಿ ಭಾರತ ಹಬ್ಬಿರೋದು ಅಂತ ಹೇಳಿ ಗುಜರಾತ್ನಿಂದ ಅರುಣಾಚಲ ಪ್ರದೇಶದವರೆಗೂ ಅದೇ ರೀತಿ ಇಲ್ಲಿ ಇನ್ನೊಂದು ನೀವು ರೇ ರೇಖಾಂಶವನ್ನು ಕಾಣುವ ಪ್ರಮುಖ ರೇಖಾಂಶ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಇದು ಭಾರತದ ಸಮಯ ರೇಖೆ ಅಂತ ಹೇಳ್ಬೋದು ಒಟ್ಟು ಐದು ಜಿಲ್ಲೆಯಲ್ಲಿ ಹಾದು ಹೋಗುವಂಥದ್ದು ಈಗಾಗಲೇ ಇದರ ಬಗ್ಗೆ ವಿಡಿಯೋನ ಮಾಡಿದ್ದೀನಿ ನೋಡಿ ಅದ ನಂತರ ಭಾರತದ ಒಂದು ಅಕ್ಷಾಂಶ ಸೊ ಇಲ್ಲಿ ನೀವು ಗಮನಿಸ್ಬೋದು ಆರು ಡಿಗ್ರಿ ನಲವತ್ತೈದು ನಿಮಿಷದಿಂದ ಮೂವತ್ತ ಏಳು ಡಿಗ್ರಿ ವರೆಗೂ ಹಬ್ಬಿರುವಂಥದ್ದು ಅಂಡಮಾನ್ ನಿಕೋಬರಿನಿಂದ ಜಮ್ಮು ಕಾಶ್ಮೀರ ಅದೇ ರೀತಿ ಇಲ್ಲಿ ನೀವು ಗಮನಿಸ್ಕೋಬೋದು ಇನ್ನೊಂದು ಇಪ್ಪತ್ತ್ಮೂರುವರೆ ಡಿಗ್ರಿ ಒಂದು ಅಕ್ಷಾಂಶ ಹಾದು ಹೋಗಿದೆ ಭಾರತದ ಮಧ್ಯಭಾಗದಲ್ಲಿ ಇದನ್ನು ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ ಇದು ಭಾರತವನ್ನು ಎರಡು ಭಾಗಗಳಾಗಿ ವಿಂಗಡಣೆ ಮಾಡಿರುವಂಥದ್ದು ಒಟ್ಟು ಎಂಟು ರಾಜ್ಯಗಳಲ್ಲಿ ಹಾದು ಹೋಗುವಂಥ ಇದರ ಬಗ್ಗೆಯೂ ಸಹ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅದನ್ನು ನೀವು ಗಮನಿಸ್ಕೋಬೋದು ಸೊ ಇಲ್ಲಿ ನಾವು ಭಾರತದ ಉದ್ದ ಮತ್ತು ಹಾಗಲ ಮತ್ತು ವಿಸ್ತೀರ್ಣ ಇದನ್ನು ಸಹ ಹೇಳಿದ್ದೀನಿ ಸೊ ಜಸ್ಟ್ ಪಾಸಿಂಗ್ ರೆಫರೆನ್ಸ್ ನೋಡೋಣ ಪಿಗ್ಮೇಲಿಯನ್ ಪಾಯಿಂಟ್ ಅಥವಾ ಇಂದಿರಾ ಪಾಯಿಂಟ್ ಅಂಡಮಾನ್ ನಿಕೋಬಾರ್ನಲ್ಲಿರುವಂಥದ್ದು ನೀವು ಹಳದಿ ಬಣ್ಣದ ಒಂದು ಚಿಕ್ಕನ ಗಮನಿಸ್ಬೋದು ಅದೇ ರೀತಿ ನಾವು ಇಲ್ಲಿ ಮುಖ್ಯ ಭೂ ಪ್ರದೇಶವನ್ನು ತೆಗೆದುಕೊಳ್ತೀವಿ ಇಲ್ಲಿಂದ ತಮಿಳ್ನಾಡಿಂದ ಜಮ್ಮು ಕಾಶ್ಮೀರ ಅಥವಾ ಕನ್ಯಾಕುಮಾರಿಯಿಂದ ಶ್ರೀನಗರ ಅಂತ ಹೇಳ್ಬೋದು ಸೊ ಇಲ್ಲಿಂದ ಇಲ್ಲಿಗೆ ಮುನ್ನೂರು ಮೂರು ಸಾವಿರದ ಇನ್ನೂರ ಹದಿನಾಲ್ಕು ಕಿಲೋಮೀಟರ್ ಅಷ್ಟು ಉದ್ದವನ್ನು ಕಾಣ್ತೀವಿ ಉತ್ತರ ದಕ್ಷಿಣವಾಗಿ ಅದೇ ರೀತಿ ಪೂರ್ವ ಪಶ್ಚಿಮವಾಗಿ ಗುಜರಾತಿನಿಂದ ಅರುಣಾಚಲ ಪ್ರದೇಶವರೆಗೂ ಎರಡು ಸಾವಿರದ ಒಂಬೈನೂರ ಮೂವತ್ತ್ಮೂರು ಕಿಲೋಮೀಟರಷ್ಟು ದೂರವನ್ನು ಕಾಣ್ತೀವಿ ಸೊ ಅದೇ ರೀತಿ ವಿಸ್ತೀರ್ಣ ಒಟ್ಟಾರೆ ವಿಸ್ತೀರ್ಣ ಬಂದಾಗ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತ ಮೂರು ಚದರ ಕಿಲೋಮೀಟರಷ್ಟು ವಿಸ್ತೀರ್ಣ ಹೊಂದಿದೆ ಇದು ವಿಶ್ವದ ಏಳನೇ ಅತಿ ದೊಡ್ಡ ರಾಷ್ಟ್ರ ಅದೇ ರೀತಿ ನಮ್ಮ ಬ ಭೂಮಿಯಲ್ಲಿ ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅಷ್ಟು ಭೂಮಿಯನ್ನು ನಮ್ಮ ಭಾರತ ಹೊಂದಿರುವಂಥದ್ದು ಅದೇ ರೀತಿ ಟಾಪ್ ಟೆನ್ ರಾಷ್ಟ್ರಗಳ ಬಗ್ಗೆ ನೋಡೋಣ ಸೊ ಅತಿ ದೊಡ್ಡ ಹತ್ತು ರಾಷ್ಟ್ರಗಳು ನೋಡಿದಾಗ ಮೊದಲ ಸ್ಥಾನದಲ್ಲಿ ರಷ್ಯಾ ಎರಡನೆಯದು ಕೆನಡಾ ಮೂರನೆಯದು ಅಮೇರಿಕ ಅಥವಾ ಯು ಎಸ್ ಎ ನಾಲ್ಕನೆಯದು ಚೈನಾ ಐದನೆಯದು ಬ್ರೆಜಿಲ್ ಆರನೇದು ಆಸ್ಟ್ರೇಲಿಯಾ ಏಳನೇ ಸ್ಥಾನದಲ್ಲಿ ನಮ್ಮ ಭಾರತ ಅದೇ ರೀತಿ ಎಂಟನೇ ಸ್ಥಾನದಲ್ಲಿ ಅರ್ಜೆಂಟೈನಾ ಒಂಬತ್ತನೇ ಸ್ಥಾನದಲ್ಲಿ ಕಜಕಸ್ತಾನ್ ಹತ್ತನೇ ಸ್ಥಾನದಲ್ಲಿ ಅಲ್ಜೀರಿಯಾ ಸೊ ಇವು ಟಾಪ್ ಟೆನ್ ರಾಷ್ಟ್ರಗಳು ವಿಸ್ತೀರ್ಣದಲ್ಲಿ ಅದೇ ರೀತಿ ನಾನು ಈಗ ತಾನೇ ಹೇಳ್ತಿದ್ದೆ ಇಪ್ಪತ್ ಮೂರುವರೆ ಡಿಗ್ರಿ ಅಕ್ಷಾಂಶ ಅಂತ ಹೇಳಿ ಇದನ್ನ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂತ ಕರೀತಾರೆ ಕನ್ನಡದಲ್ಲಿ ಕರ್ಕಾಟಕ ಸಂಕ್ರಾಂತಿ ಇರುತ್ತಾ ಇದು ಭಾರತದ ಮೇಲೆ ಹಾದು ಹೋಗುವಂತಹ ಪ್ರಮುಖ ಅಕ್ಷಾಂಶ ಇದು ಭಾರತದ ಎಂಟು ರಾಜ್ಯಗಳಲ್ಲಿ ಹಾದು ಹೋಗುವಂಥದ್ದು ಅದೇ ರೀತಿ ಇದು ಭಾರತವನ್ನ ಎರಡು ಭಾಗಗಳಾಗಿ ವಿಂಗಡಣೆ ಮಾಡುವಂಥದ್ದು ಅದೇ ರೀತಿ ಇನ್ನೊಂದು ಎಂಬತ್ತೆರಡೂವರೆ ಡಿಗ್ರಿ ರೇಖಾಂಶ ಇದನ್ನ ಸಮಯ ರೇಖೆ ಅಂತ ಹೇಳ್ತೀವಿ ಸೊ ಇದರ ಮೇಲೆ ಸೂರ್ಯನೇ ಸೂರ್ಯನ ನೆರಳು ನೇರವಾಗಿ ಬಿದ್ದಾಗ ಇಲ್ಲಿ ಭಾರತದಾದ್ಯಂತ ಎಲ್ಲರಿಗೂ ಮಧ್ಯಾಹ್ನ ಆಗಿದೆ ಅನ್ನೋಂಥದ್ದು ಸೂಚಿಸುತ್ತೆ ಅದೇ ರೀತಿ ಇಲ್ಲಿ ಗಮನಿಸಬೇಕಿರುವಂಥದ್ದು ಈ ಇಪ್ಪತ್ತ್ ಮೂರುವರೆ ಡಿಗ್ರಿ ಅಕ್ಷಾಂಶ ಮತ್ತು ಎಂಬತ್ತೆರಡೂವರೆ ಡಿಗ್ರಿ ರೇಖಾಂಶ ಎರಡೂ ಸಹ ಒಂದು ಜಾಗದಲ್ಲಿ ಸಂಧಿಸ್ತಾ ಇರುವಂಥದ್ದು ಈ ಒಂದು ಪ್ರದೇಶ ಬಂದಾಗ ಜಬಲ್ಪುರ್ ಇದನ್ನು ಭಾರತದ ಭೌಗೋಳಿಕ ಕೇಂದ್ರ ಜೋಗ ಪಾಯಿಂಟ್ ಆಫ್ ಇಂಡಿಯಾ ಅಂತ ಕರಿತೀವಿ ಅದೇ ರೀತಿ ಭಾರತದ ಭೂಗಡಿ ಬಗ್ಗೆ ತಿಳ್ಕೊಳ್ಳೋಣ ಸೊ ನೋಡ್ಬೋದು ನೀವು ಭಾರತದಲ್ಲಿ ಏನು ಈ ಕಲ್ಲರಿಂದ ಆಗಿದೆ ಬಣ್ಣದಿಂದ ಕೂಡಿದೆ ಈ ಎಲ್ಲ ರಾಜ್ಯಗಳು ಇತರೆ ದೇಶದ ಜೊತೆ ಭೂಗಡೆಯನ್ನು ಹೊಂದಿರುವಂಥದ್ದು ಸೊ ಒಟ್ಟು ಹದಿನಾರು ರಾಜ್ಯಗಳು ಇತರೆ ದೇಶಗಳ ಜೊತೆ ಭೂಗಡೆಯನ್ನು ಹೊಂದಿರುವಂಥದ್ದು ಯಾವುವು ಹದಿನಾರು ರಾಜ್ಯ ನೋಡ್ಬೋದು ನೀವು ಗುಜರಾತ್ ರಾಜಸ್ಥಾನ ಪಂಜಾಬ್ ಈಗ ಜಮ್ಮು ಕಾಶ್ಮೀರ ಬಂದು ಕೇಂದ್ರಾಡಳಿತ ಪ್ರದೇಶ ಹಿಮಾಚಲ ಪ್ರದೇಶ್ ಉತ್ತರಾಖಂಡ್ ಉತ್ತರ ಪ್ರದೇಶ ಬಿಹಾರ ಪಶ್ಚಿಮ ಬಂಗಾಳ ಸಿಕ್ಕಿಂ ಅಸ್ಸಾಂ ಅರುಣಾಚಲ ಪ್ರದೇಶ್ ನಾಗಾಲ್ಯಾಂಡ್ ಮಿಜೋರಾಂ ಮಣಿಪುರ ತ್ರಿಪುರ ಮೇಘಾಲಯ ಸೊ ಇಷ್ಟು ರಾಜ್ಯಗಳು ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿರುವಂಥದ್ದು ಅಥವಾ ಇತರೆ ದೇಶಗಳ ಜೊತೆ ಗಡಿಯನ್ನು ಹೊಂದಿವೆ ಒಟ್ಟು ತೊಂಬತ್ತೆರಡು ಜಿಲ್ಲೆಗಳ ಮೂಲಕ ಹಾದು ಹೋಗುವಂಥದ್ದು ಸಾವಿರದ ಐನೂರ ಸಾರಿ ಹದಿನೈದು ಸಾವಿರದ ನೂರು ಕಿಲೋಮೀಟರ್ ಅಷ್ಟು ಸರಾಸರಿ ದೂರವನ್ನು ನಮ್ಮ ಭಾರತ ಭೂಗಡಿ ಹೊಂದಿರುವಂಥದ್ದು ಎಕ್ಸಾಕ್ಟಾಗಿ ಹೇಳ್ಬೇಕಾದ್ರೆ ಹದಿನೈದು ಸಾವಿರದ ನೂರ ಆರು ಪಾಯಿಂಟ್ ಏಳು ಕಿಲೋಮೀಟರ್ ಅಷ್ಟು ಭೂಗಡೆಯನ್ನು ಭಾರತ ಹೊಂದಿರುವಂಥದ್ದು ಅದೇ ರೀತಿ ಭಾರತವು ಅತಿ ಹೆಚ್ಚು ಉದ್ದದ ಭೂಗಡೆಯನ್ನು ಬಾಂಗ್ಲಾದೇಶ ದೇಶದ ಜೊತೆ ಹೊಂದಿದೆ ಅದೇ ರೀತಿ ಕಡಿಮೆ ಭೂಗಡೆಯನ್ನು ಆಫ್ಘಾನಿಸ್ತಾನ ರಾಷ್ಟ್ರದ ಜೊತೆ ಹೊಂದಿರುವಂಥದ್ದು ಸೊ ಇದರಲ್ಲಿ ಒಂದೊಂದಾಗಿ ಡಿಸ್ ಡಿಸ್ಕಸ್ ಮಾಡೋಣ ಡೀಟೇಲ್ ಆಗಿ ನೋಡೋಣ ಸೊ ಯಾವ ದೇಶದ ಜೊತೆ ಎಷ್ಟು ಬೂಗಡೆಯನ್ನು ಹೊಂದಿದೆ ಅಂತೇಳಿ ಬಾಂಗ್ಲಾದೇಶದ ಜೊತೆ ನಮ್ಮ ಭಾರತವು ನಾಲ್ಕು ಸಾವಿರದ ತೊಂಬತ್ತಾರು ಪಾಯಿಂಟ್ ಏಳು ಕಿಲೋಮೀಟರ್ ಅಷ್ಟು ದೂರ ಹೊಂದಿರುವಂಥದ್ದು ಎರಡನೇ ಸ್ಥಾನದಲ್ಲಿ ಚೈನಾ ಅಥವಾ ಚೀನಾ ದೇಶ ಇದೆ ಮೂರು ಸಾವಿರದ ನಾನ್ನೂರ ಎಂಬತ್ತ ಎಂಟು ಕಿಲೋಮೀಟರ್ ಮೂರನೇ ಸ್ಥಾನದಲ್ಲಿ ಪಾಕಿಸ್ತಾನ ಮೂರು ಸಾವಿರದ ಮುನ್ನೂರ ಇಪ್ಪತ್ತ್ ಮೂರು ಕಿಲೋಮೀಟರ್ ನಾಲ್ಕನೇ ಸ್ಥಾನದಲ್ಲಿ ನೇಪಾಳ ಸಾವಿರದ ಏಳುನೂರ ಐವತ್ತ ಒಂದು ಕಿಲೋಮೀಟರ್ ಐದನೇ ಸ್ಥಾನದಲ್ಲಿ ಮಯನ್ಮಾರ್ ಸಾವಿರದ ಆರುನೂರ ನಲವತ್ತ ಮೂರು ಕಿಲೋಮೀಟರ್ ಆರನೇ ಸ್ಥಾನದಲ್ಲಿ ಭೂತಾನ್ ಆರುನೂರ ತೊಂಬತ್ತ ಒಂಬತ್ತು ಕಿಲೋಮೀಟರ್ ಕೊನೆಯ ಸ್ಥಾನದಲ್ಲಿ ಅಫ್ಘಾನಿಸ್ತಾನ ನೂರ ಆರು ಕಿಲೋಮೀಟರ್ ಒಟ್ಟು ಹದಿನೈದು ಸಾವಿರದ ನೂರ ಆರು ಪಾಯಿಂಟ್ ಏಳು ಕಿಲೋಮೀಟರ್ ಅಷ್ಟು ದೂರದ ಭೂಗಡಿಯನ್ನು ನಮ್ಮ ಭಾರತ ಹೊಂದಿರುವಂಥದ್ದು ಸೊ ಅದೇ ರೀತಿ ಇಲ್ಲಿ ಪ್ರಶ್ನೆ ಬರುವಂಥದ್ದು ಯಾವ ರಾಜ್ಯವು ಅತಿ ಹೆಚ್ಚು ರಾಜ್ಯಗಳ ಜೊತೆ ಭೂಗಡೆಯನ್ನು ಹಂಚ್ಕೊಂಡಿದೆ ಅಂತ ಸೊ ನಾವು ಒಂದೊಂದಾಗಿ ಭೂಗಡೆ ಯಾವ ದೇಶದ ಜೊತೆ ಹಂಚ್ಕೊಂಡಿದೆ ಅನ್ನೋದನ್ನ ಮುಂದೆ ಮತ್ತೆ ತಿಳ್ಕೊಳೋಣ ಸೊ ಈ ಒಂದು ಪ್ರಶ್ನೆ ಆಗಾಗ ಅಲ್ಲಿ ಬರ್ತಾ ಇರುತ್ತೆ ನೋಡ್ಬೋದು ಇಲ್ಲಿ ಉತ್ತರ ಪ್ರದೇಶ ಅತಿ ಹೆಚ್ಚು ರಾಜ್ಯಗಳ ಜೊತೆ ಭೂಗಡೆಯನ್ನು ಹೊಂದಿರುವಂತಹ ರಾಜ್ಯ ಯಾವ ರಾಜ್ಯದ ಜೊತೆ ಹೊಂದ್ಕೊಂಡಿದೆ ಮಧ್ಯ ಪ್ರದೇಶ ರಾಜಸ್ಥಾನ ಅದೇ ರೀತಿ ಹರಿಯಾಣ ಉತ್ತರಾಖಂಡ್ ಬಿಹಾರ್ ಜಾರ್ಖಂಡ್ ಛತ್ತೀಸ್ಗಢ ಹಿಮಾಚಲ ಪ್ರದೇಶ ಇಷ್ಟೂ ರಾಜ್ಯಗಳ ಜೊತೆ ಭೂಗಡೆಯನ್ನು ಹಂಚಿಕೊಂಡಿರುವಂಥದ್ದು ಉತ್ತರ ಪ್ರದೇಶ ಆದ ಕಾರಣ ಅತಿ ಹೆಚ್ಚು ಭೂಗಡೆಯನ್ನ ಅತ್ ಸಾರಿ ಅತಿ ಹೆಚ್ಚು ರಾಜ್ಯಗಳ ಜೊತೆ ಗಡಿಯನ್ನು ಹೊಂದಿರುವಂತಹ ರಾಜ್ಯ ಅಂತ ಹೇಳಿದ್ರೆ ಉತ್ತರ ಪ್ರದೇಶ ಸೊ ನಂತರ ಇನ್ನೊಂದು ಪ್ರಶ್ನೆ ಬರುತ್ತೆ ಪರೀಕ್ಷೆಯಲ್ಲಿ ಯಾವ ರಾಜ್ಯವು ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಂಡಿಲ್ಲ ಅಥವಾ ಬೇರೆ ರಾಜ್ಯದ ಜೊತೆ ಗಡಿಯನ್ನು ಹಂಚಿಕೊಂಡಿಲ್ಲ ಅಥವಾ ಲ್ಯಾಂಡ್ ಲಾಕ್ಡ್ ಸ್ಟೇಟ್ಸ್ ಅಂತ ಕರೀಬೋದು ಸೊ ಯಾವ್ಯಾವು ಅಂತ ಹೇಳಿದಾಗ ನೋಡಿ ಹರಿಯಾಣ ಸೊ ಯಾವುದೇ ದೇಶದ ಜೊತೆ ಇದು ಗಡಿಯನ್ನು ಹಂಚಿಕೊಂಡಿಲ್ಲ ಅದು ಭೂಗಡಿಯೂ ಇಲ್ಲ ಜಲಗಡಿಯೂ ಸಹ ಇಲ್ಲವ ಅದೇ ರೀತಿ ಮಧ್ಯಪ್ರದೇಶ್ ಇದು ಅಷ್ಟೇ ಭೂಗಡಿಯನ್ನು ಸಹ ಒಂದಿಲ್ಲ ಜಲಗಡಿ ಅಥವಾ ಕರಾವಳಿ ತೀರವನ್ನು ಸಹ ಒಂದಿಲ್ಲ ತೆಲಂಗಾಣ ಛತ್ತೀಸ್ಗಢ್ ಜಾರ್ಖಂಡ್ ಸೊ ಈ ಇಷ್ಟು ರಾಜ್ಯಗಳು ಭೂಗಡಿ ಮತ್ತು ಜಲಗಡಿ ಎರಡನ್ನ ಸಹ ಹೊಂದಿಲ್ಲ ನಂತರ ನಾವು ಒಂದೊಂದಾಗಿ ಡಿಸ್ಕಸ್ ಮಾಡೋಣ ಭಾರತವು ಭಾರತದ ಭೂಗಡಿಗೆ ಬಂದಾಗ ಚೀನಾ ಜೊತೆ ಸೊ ಇಲ್ಲಿ ಗಮನಿಸ್ಬೋದು ನೀವು ಚೀನಾದ ಜೊತೆ ಈ ಮ್ಯಾಪನ್ನು ಗಮನಿಸಿ ನೀವು ನೋಡ್ಬೋದು ಜಮ್ಮು ಕಾಶ್ಮೀರದಿಂದ ಹಿಡಿದು ಅರುಣಾಚಲ ಪ್ರದೇಶವರೆಗೂ ಕಾಣ್ಬೋದು ಜಮ್ಮು ಕಾಶ್ಮೀರದಲ್ಲಿ ಸ್ವಲ್ಪ ಭಾಗವನ್ನು ಚೀನಾ ಆಕ್ರಮಣ ಮಾಡಿಕೊಂಡಿದೆ ಇದನ್ನ ಅಕ್ಷಯ್ ಚಿನ್ ಅಂತ ಕರೀತಾರೆ ಅಕ್ಷಯ್ ಚಿನ್ ಅಂತ ಹೇಳಿದ್ರೆ ಚೀನಾ ಆಕ್ರಮಿತ ಪ್ರದೇಶ ಜಮ್ಮು ಕಾಶ್ಮೀರದಲ್ಲಿರುವಂಥದ್ದು ನಂತರ ಹಿಮಾಚಲ ಪ್ರದೇಶ ಸಹ ಚೀನಾ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ ಅದೇ ರೀತಿ ಉತ್ತರಾಖಂಡ್ ಸಿಕ್ಕಿಂ ಅದಾದ ನಂತರ ಅರುಣಾಚಲ ಪ್ರದೇಶ ಸೊ ಒಟ್ಟು ಎಷ್ಟು ರಾಜ್ಯಗಳು ಅರುಣಾಚಲ ಪ್ರದೇಶ ಒಂದು ಸಿಕ್ಕಿಂ ಎರಡು ಉತ್ತರಾಖಂಡ್ ಮೂರು ಹಿಮಾಚಲ ಪ್ರದೇಶ ನಾಲ್ಕು ಇಲ್ಲಿ ಜಮ್ಮು ಮತ್ತು ಕಾಶ್ಮೀರ ಬಂದಾಗ ಸೊ ಈ ಭಾಗ ಈಗ ಕೇಂದ್ರಾಡಳಿತ ಪ್ರದೇಶ ಆಗಿರುವಂಥದ್ದು ಈ ಲಡಾಖ್ ಪ್ರದೇಶ ಚೀನಾ ಜೊತೆ ಹಂಚಿಕೊಂಡಿದೆ ಅದೇ ರೀತಿ ಜಮ್ಮು ಮತ್ತು ಕಾಶ್ಮೀರ ಸೊ ಇವು ಚೀನಾ ಜೊತೆ ಗಡಿಯನ್ನು ಹಂಚ್ಕೊಂಡಿರುವಂತಹ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶ ಇದು ಭಾರತ ಜೊತೆ ಎರಡನೇ ಅತಿ ಹೆಚ್ಚು ಭೂಗಡಿಯನ್ನು ಹೊಂದಿಕೊಂಡಿರುವಂಥದ್ದು ಹಂಚಿಕೊಂಡಿದೆ ಎಷ್ಟು ಮೂರು ಸಾವಿರದ ನಾನ್ನೂರ ಎಂಬತ್ತೆಂಟು ಕಿಲೋಮೀಟರ್ ಅಷ್ಟು ಭೂಗಡೆಯನ್ನು ಹಂಚಿಕೊಂಡಿರುವಂಥದ್ದು ಅದೇ ರೀತಿ ಇಲ್ಲಿ ನಾವು ಭಾರತ ಮತ್ತು ಚೈನಾದ ಒಂದು ವಿವಾದ ಬಂದಾಗ ಸೊ ಈಗಲೂ ಸಹ ವಿವಾದಾತ್ಮಕವಾಗಿ ಇರುವಂಥದ್ದು ಅರುಣಾಚಲ ಪ್ರದೇಶ ಅದೇ ರೀತಿ ಅಕ್ಷಯ್ ಚಿನ್ ಜಮ್ಮು ಕಾಶ್ಮೀರದಲ್ಲಿ ಆಕ್ರಮಣ ಮಾಡಿಕೊಂಡಿರುವಂಥ ಅಕ್ಷಯ್ ಚಿನ್ ಪ್ರದೇಶ ಸೊ ಭಾರತ ಮತ್ತು ಚೈನಾ ಜೊತೆ ಇರುವಂತಹ ಭೂಗಡೆಯನ್ನು ಸರ್ ಹೆನ್ರಿ ಮೆಕ್ಮೋಹನ್ ಅನ್ನುವಂಥವರು ಗುರುತಿಸ್ತಾರೆ ಆದ ಕಾರಣ ಇದನ್ನು ಮೆಕ್ಮೋಹನ್ ರೇಖೆ ಅಥವಾ ಮೆಕ್ಮೋಹನ್ ಲೈನ್ ಅಂತ ಕರೀತಾರೆ ಸೊ ಇದು ಸಾವಿರದ ಒಂಬೈನೂರ ಹದಿಮೂರರಲ್ಲೇ ಶಿಮ್ಲಾ ಒಪ್ಪಂದದ ಮುಖಾಂತರ ಮಾಡಿಕೊಳ್ಳಲಾಗುತ್ತೆ ಸೊ ಅಂದರೆ ಬ್ರಿಟಿಷರು ಇರಬೇಕಾದ್ರೆ ಭಾರತ ಈ ಒಂದು ಒಪ್ಪಂದವನ್ನು ಮಾಡಿಕೊಂಡಿರುತ್ತೆ ಆದ ಕಾರಣ ಈಗಲೂ ಸಹ ಅದು ವಿವಾದಾತ್ಮಕ ಗಡಿ ಭಾರತ ಮತ್ತು ನೇಪಾಳ ಸೊ ಭಾರತ ಮತ್ತು ನೇಪಾಳದ ಗಡಿ ಐದು ರಾಜ್ಯಗಳ ಜೊತೆ ಹಂಚ್ಕೊಂಡಿರುವಂಥದ್ದು ಉತ್ತರಾಖಂಡ ಉತ್ತರ ಪ್ರದೇಶ್ ಬಿಹಾರ್ ಪಶ್ಚಿಮ ಬಂಗಾಳ ಸಿಕ್ಕಿಂ ಸೊ ಯಾವುದೇ ಹೆಚ್ಚಾಗಿ ಭಾರತ ಮತ್ತು ನೇಪಾಳದ ವಿವಾದಾತ್ಮಕ ಒಂದು ಪ್ರದೇಶಗಳಿಲ್ಲ ಅಂತ ಹೇಳ್ಬೋದು ಸೊ ಯಾವುದೇ ಗಡಿ ವಿವಾದಗಳಿಲ್ಲ ಅದೇ ರೀತಿ ಭಾರತ ಮತ್ತು ನೇಪಾಳ ಜೊತೆ ನೇರ ಸಂಪರ್ಕವನ್ನು ಹೊಂದಬಹುದು ಸೊ ಒಂದು ಪೋರಸ್ ಬೌಂಡ್ರಿ ಅಂತ ಹೇಳ್ತಾರೆ ಸೊ ಅಂದರೆ ರಂಧ್ರ ಇರುವಂತಹ ಒಂದು ಗಡಿ ಪ್ರದೇಶ ಅಂತ ಹೇಳೋದು ಕಾರಣ ಸೊ ನೇಪಾಳದ ಒಂದು ಜನರು ಮತ್ತು ಭಾರತದ ಒಂದು ಜನರು ಎರಡೂ ದೇಶಗಳಲ್ಲಿ ಸ್ವತಂತ್ರವಾಗಿ ತಿರುಗಾಡ್ಬೋದು ಸೊ ಇಲ್ಲಿ ಗಮನಿಸಬಹುದು ನೀವು ಚಿತ್ರದಲ್ಲಿ ನೇಪಾಳ ಸೊ ಯಾವ ರಾಜ್ಯ ಬರುತ್ತೆ ಉತ್ತರಾಖಂಡ್ ಉತ್ತರ ಪ್ರದೇಶ್ ಬಿಹಾರ ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂ ಭಾರತ ಮತ್ತು ಭೂತಾನ್ ಗಡಿ ಸೊ ಭಾರತ ಭೂತಾನ್ ಗಡಿನೂ ಅಷ್ಟೇ ಶಾಂತಿಯುತ ಗ ಗಡಿ ಅಂತ ಹೇಳ್ಬೋದು ಯಾವುದೇ ಭೂಗಡಿಯ ವಾದಗಳಿಲ್ಲ ಆರುನೂರ ತೊಂಬತ್ತೊಂಬತ್ತು ಕಿಲೋಮೀಟರ್ ಅಷ್ಟು ದೂರ ಭೂಗಡೆಯನ್ನು ಹೊಂದಿರುವಂಥದ್ದು ಯಾವ ರಾಜ್ಯಗಳ ಜೊತೆ ಭೂಗಡೆಯನ್ನು ಹಂಚಿಕೊಂಡಿದೆ ಇಲ್ಲಿ ನೀವು ಗಮನಿಸ್ಕೋಬೋದು ಯಾಕೆ ಈ ಬಣ್ಣದಲ್ಲಿರುವಂತಹ ರಾಜ್ಯಗಳು ಒಂದು ಸಿಕ್ಕಿಂ ಪಶ್ಚಿಮ ಬಂಗಾಳ ಅಸ್ಸಾಂ ಅರುಣಾಚಲ್ ಪ್ರದೇಶ ಇಷ್ಟೋ ರಾಜ್ಯಗಳು ಭೂತಾನ್ ಜೊತೆ ಗಡಿಯನ್ನು ಹಂಚಿಕೊಂಡಿರುವಂಥ ರಾಜ್ಯಗಳು ಪಾಕಿಸ್ತಾನ ಸೊ ಅತಿ ಹೆಚ್ಚು ವಿವಾದಾತ್ಮಕ ಇರುವಂತಹ ಒಂದು ದೇಶ ಬಂದಾಗ ಪಾಕಿಸ್ತಾನ ಪಾಕಿಸ್ತಾನದ ಒಂದು ಗಡಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸರ್ ರ್ಯಾಡ್ ಕ್ಲಿಪ್ ಅನ್ನುವಂಥವರು ಅಂಥವರು ಗುರುಸ್ತಾರೆ ಆದ ಕಾರಣ ಇದನ್ನು ನಾವು ರ್ಯಾಡ್ ಕ್ಲಿಪ್ ರೇಖೆ ಅಂತಲೇ ಕರಿತೀವಿ ಸೊ ಅವರ ಹೆಸರು ಸರ್ ಸಿರಿಲ್ ರ್ಯಾಡ್ ಕ್ಲಿಪ್ ಜಮ್ಮು ಮತ್ತು ಕಾಶ್ಮೀರ ಸರ್ಕ್ರೀಕ್ ಕ್ರೀಕ್ ಎರಡು ಪ್ರದೇಶಗಳು ಯಾವಾಗಲೂ ವಿವಾದಾತ್ಮಕ ಪ್ರದೇಶ ಅಂತ ಹೇಳೋದು ಸರ್ಕ್ರೀಕ್ ಎಲ್ಲಿ ಬರುತ್ತೆ ಇದು ಗುಜರಾತಲ್ಲಿ ಬರುವಂತಹ ಪ್ರದೇಶ ಮೂರು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಕಿಲೋಮೀಟರ್ ಅಷ್ಟು ಉದ್ದದ ಗಡಿಯನ್ನು ನಾವು ಹಂಚ್ಕೊಂಡಿದ್ದೀವಿ ಯಾವ ರಾಜ್ಯಗಳ ಜೊತೆ ಗಡಿಯನ್ನು ಹಂಚ್ಕೊಂಡಿದ್ದೀವಿ ಜಮ್ಮು ಕಾಶ್ಮೀರ ಪಂಜಾಬ್ ರಾಜಸ್ಥಾನ್ ಗುಜರಾತ್ ಈ ಬಣ್ಣದಲ್ಲಿರುವಂತಹ ನೀವು ರಾಜ್ಯಗಳನ್ನು ಗಮನಿಸ್ಕೋಬೋದು ಜಮ್ಮು ಕಾಶ್ಮೀರ ಬಂದಾಗ ಅಲ್ಲಿರುವಂತಹ ಒಂದು ವಿವಾದಾತ್ಮಕ ಪ್ರದೇಶ ಬಂದಾಗ ಪಿ ಕೆ ಅಂತ ಕರೀತೀವಿ ಪಾಕ್ ಆಕ್ರಮಿಸಿತ ಆಕ್ರಮಿತ ಕಾಶ್ಮೀರ ಅಥವಾ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಹೇಳ್ತೀವಿ ಸೊ ಅದೇ ರೀತಿ ಅಲ್ಲೊಂದು ಗೆ ವಿಶ್ವಸಂಸ್ಥೆ ಒಂದು ಗೆರೆಯನ್ನು ಹಾಕಿದೆ ಭಾರತದ ಸೈನಿಕರು ಆ ಗೆರೆಯನ್ನು ದಾಟಬಾರ್ದು ಪಾಕಿಸ್ತಾನ ಸೈನಿಕರು ಗೆರೆಯನ್ನು ದಾಟಬಾರ್ದು ಅಂತ ಹೇಳಿ ಎಲ್ ಸಿ ಅಂತ ಕರೀತಾರೆ ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳಿ ಅದೇ ರೀತಿ ಸಿಂಧೂ ನದಿ ಒಂದು ಒಪ್ಪಂದ ಸಹ ಭಾರತ ಮತ್ತು ಪಾಕಿಸ್ತಾನ ಜೊತೆ ಆಗಿದೆ ಇದು ಸಹ ವಿವಾದಾತ್ಮಕ ಒಂದು ಒಪ್ಪಂದ ಅಂತ ಹೇಳ್ಬೋದು ಹಾಗಾಗ ವಿವಾದಗಳು ಭುಗಿಲಿ ಹೇಳ್ತಾ ಇರುತ್ತೆ ಅದ ನಂತರ ನಾವು ಭಾರತ ಮತ್ತು ಬಾಂಗ್ಲಾದೇಶದ ಗಡಿ ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟರ್ ಉದ್ದದ ಗಡಿಯನ್ನು ನಾವು ಕಾಣ್ಬೋದು ಸೊ ಅತಿ ಹೆಚ್ಚು ಭೂಗಡೆಯನ್ನು ಹೊಂದಿರುವಂಥ ಪ್ರದೇಶ ಅಂತ ಬಂದ ದೇಶ ಅಂತ ಬಂದಾಗ ಬಾಂಗ್ಲಾದ ಬಾಂಗ್ಲಾದೇಶದ ಒಂದು ಗಡಿ ಅಂತ ಹೇಳ್ಬೋದು ಈ ಗಡಿಯನ್ನು ರ್ಯಾಡ್ ಕ್ಲಿಪ್ ರೇಖೆ ಸಪ್ರೇಟ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಭಾರತ ಮತ್ತು ಪಾಕಿಸ್ತಾನ ಸಪ್ರೇಟ್ ಆದಾಗಲೇ ಏನು ಮಾಡ್ತಾರೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಗಡಿಯನ್ನು ಗುರುತಿಸಿರ್ತಾರೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದಿಂದ ಬಾಂಗ್ಲಾದೇಶ ಸಪರೇಟ್ ದೇಶವಾಗಿ ಅಥವಾ ಮಾರ್ಪಾಡು ಹೊಂದುತ್ತೆ ಅಂತ ಹೇಳ್ಬೋದು ಇಲ್ಲಿ ನಾವು ಗಮನಿಸೋದಾದರೆ ಯಾವ ರಾಜ್ಯಗಳು ಬಾಂಗ್ಲಾದೇಶದ ಗಡಿಯನ್ನು ಹೊಂದಿದೆ ಅಂತ ಹೇಳಿದರೆ ನೀವು ಬಣ್ಣ ಈ ಬಣ್ಣದಲ್ಲಿರುವಂತಹ ರಾಜ್ಯಗಳನ್ನು ಗಮನಿಸೋದು ಪಶ್ಚಿಮ ಬಂಗಾಳ ನಂತರ ಅಸ್ಸಾಂ ಮೇಘಾಲಯ ಮಿಜೋರಾಂ ತ್ರಿಪುರ ಸೊ ಇಷ್ಟು ರಾಜ್ಯಗಳು ಬಾಂಗ್ಲಾದ ದೇಶದ ಜೊತೆ ಗಡಿಯನ್ನು ಹಂಚಿಕೊಂಡಿರುವಂಥದ್ದು ಸೊ ಅತಿ ಉದ್ದದ ಗಡಿ ಬಾಂಗ್ ಭಾರತವು ಬಾಂಗ್ಲಾದೇಶದ ಜೊತೆ ಹಂಚಿಕೊಂಡಿದೆ ನಾಲ್ಕು ಸಾವಿರದ ತೊಂಬತ್ತಾರು ಅದೇ ರೀತಿ ಇತರೆ ವಿವಾದಾತ್ಮಕ ಪ್ರದೇಶಗಳು ಬಂದಾಗ ತೀಸ್ತಾ ನದಿ ಮೂರಿ ದೀಪ ತೀಸ್ತಾ ನದಿ ಸಹ ಭಾರತದ ಒಂದು ಸಿಕ್ಕಿಂ ರಾಜ್ಯದ ಮುಖಾಂತರ ಹರಿದು ಬಾಂಗ್ಲಾದೇಶವನ್ನು ಸೇರುತ್ತೆ ಅಲ್ಲೂ ಸಹ ಆದ ಕಾರಣ ಈ ಒಂದು ನೀರಿನ ಬಳಕೆಯಲ್ಲೂ ಸಹ ವಿವಾದಾತ್ಮ ವಿವಾದ ಇದೆ ಅಂತ ಹೇಳ್ಬೋದು ಅದೇ ರೀತಿ ಮೂರಿ ದ್ವೀಪ ಸೊ ಇದು ಬೇ ಬೆಂಗಾಳ ಅಥವಾ ಬಂಗಾಳ ಕೂಲೆಯಲ್ಲಿ ಇತ್ತೀಚೆಗೆ ಕಾಣಿಸಿಕೊಂಡಂತಹ ದ್ವೀಪ ಅಂತ ಹೇಳ್ಬೋದು ಸೊ ಇದರ ಕುರಿತಂತೆ ಭಾರತ ಮತ್ತು ಬಾಂಗ್ಲಾದೇಶದ ಜೊತೆ ಒಂದು ವಿವಾದ ಇದೆ ಅನ್ನೋದನ್ನ ನಾವು ಗಮನಿಸ್ಕೋಬಹುದು ಸೊ ನೀವು ಚಿತ್ರದಲ್ಲಿ ಕಾಣಿಸ್ಬೋದು ನೋಡ್ಬೋದು ಇದು ತೀಸ್ತಾ ನದಿ ಅದನಂತರ ಭಾರತ ಮತ್ತು ಮಯನ್ಮಾರ್ ಅಥವಾ ಬರ್ಮಾ ಗಡಿ ಸೊ ಈ ಗಡಿ ಬ್ರಹ್ಮಪುತ್ರ ಮತ್ತು ಇರಾವಡಿ ನದಿಗಳ ನಡುವಿನ ಜಲಾನಯನ ಪ್ರದೇಶವನ್ನು ವಿಂಗಡಿಸುತ್ತೆ ಅಂತ ಹೇಳಬಹುದು ಸೊ ದಟ್ಟವಾದ ಅರಣ್ಯ ಮುಖಾಂತರ ಹಾದು ಹೋಗುವಂಥದ್ದು ಸೊ ಭಾರತದಲ್ಲಿ ಮೀಜೋ ಹಿಲ್ಸ್ ಮಣಿಪುರ ಹಿಲ್ಸ್ ಮತ್ತು ನಾಗಾಲ್ಯಾಂಡ್ ಒಂದು ಬೆಟ್ಟಗಳನ್ನು ಕಾಣ್ಬೋದು ಸೊ ಒಟ್ಟಾರೆ ಈ ಬೆಟ್ಟಗಳನ್ನು ಪೂರ್ವಾಂಚಲ ಬೆಟ್ಟಗಳು ಅಂತ ಹೇಳ್ತಾರೆ ಭಾರತ ಮತ್ತು ಮಯನ್ಮಾರನ್ನು ವಿಂಗಡಣೆ ಮಾಡುವಂತಹ ಗಡಿ ಪ್ರದೇಶ ಬಂದಾಗ ಪೂರ್ವಾಂಚಲ ಬೆಟ್ಟಗಳು ಅಂತ ಹೇಳ್ಬೋದು ಯಾವ ರಾಜ್ಯಗಳು ಮಯನ್ಮಾರ್ ಜೊತೆ ಗಡಿಯನ್ನು ಹಂಚ್ಕೊಂಡಿವೆ ಅಂತ ಹೇಳಿದ್ರೆ ಸೊ ನೀವು ನೋಡ್ಬೋದು ಹೆಚ್ಚಾಗಿ ಇರುವಂತಹ ಎಲ್ಲ ಈಶಾನ್ಯ ರಾಜ್ಯಗಳು ಮಯನ್ಮಾರ್ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ ಯಾವ ಈಶಾನ್ಯ ರಾಜ್ಯಗಳು ಇಲ್ಲಿ ನೀವು ಗಮನಿಸ್ಬೋದು ಮಿಜೋರಾಂ ಮಣಿಪುರ ನಾಗಾಲ್ಯಾಂಡ್ ಅರುಣಾಚಲ ಪ್ರದೇಶ ಸೊ ಮಿಜೋರಾಂ ಮಣಿಪುರ ನಾಗಾಲ್ಯಾಂಡ್ ಅರುಣಾಚಲ ಪ್ರದೇಶ ಸೊ ಇವು ಮಯನ್ಮಾರ್ ಜೊತೆ ಗಡಿಯನ್ನು ಹಂಚಿಕೊಂಡಿರುವಂತಹ ರಾಜ್ಯಗಳು ನಂತರ ಅತಿ ಕಡಿಮೆ ಗಡಿಯನ್ನು ಹಂಚಿಕೊಂಡಿರುವಂತಹ ರಾಷ್ಟ್ರಪೂರಾಣ ಆಫ್ಘಾನಿಸ್ತಾನ ಕೇವಲ ನೂರ ಆರು ಕಿಲೋಮೀಟರ್ ಸೊ ಭಾರತ ಮತ್ತು ಆಫ್ಘಾನಿಸ್ತಾನ ನಡುವಿರುವಂತಹ ರೇಖೆಯನ್ನು ಡ್ಯುರಾಂಡ್ ರೇಖೆ ಅಂತ ಕರೀತಾರೆ ಸೊ ನೆನಪಿರ್ಲಿ ಡ್ಯುರಾಂಡ್ ರೇಖೆ ಸೊ ಈಗ ಪ್ರಸ್ತುತ ಇದು ಈ ಒಂದು ಪ್ರದೇಶ ಜಮ್ಮು ಕಾಶ್ಮೀರದ ಆಕ್ರಮಿತ ಪಾಕಿಸ್ತಾನದ ಆಕ್ರಮಿತ ಪ್ರದೇಶದಲ್ಲಿ ಇರುವಂಥದ್ದು ಪಿಓಕೆಯಲ್ಲಿ ಇರುವಂಥದ್ದು ನಂತರ ಭಾರತ ಮತ್ತು ಶ್ರೀಲಂಕಾ ಗಡಿ ಸೊ ಇದು ಭೂಗಡಿ ಅಲ್ಲ ಜಲಗಡಿ ಸೊ ಅದು ಸಹ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಭಾರತ ಮತ್ತು ಶ್ರೀಲಂಕಾವನ್ನು ಪಾಕ್ ಜಲಸಂಧಿ ಅಥವಾ ಪಾಕ್ ಸ್ಟ್ರೈಟ್ ಎಂಬಂತಹ ಕಿರಿದಾದ ಮತ್ತು ಆಳವಲ್ಲಂಥ ಸಮುದ್ರ ದಿಂದ ಪರಸ್ಪರ ಬೇರ್ಪಡಿಸಲಾಗಿದೆ ಅದೇ ರೀತಿ ಇಲ್ಲಿ ಮನ್ನಾರ್ ಕೊಲ್ಲಿ ಸಹ ಇದೆ ಅಥವಾ ಮನ್ನಾರ್ ಕಾ ಕಾರಿ ಅಂತ ಹೇಳ್ಬೋದು ಕೊಲ್ಲಿ ಎಲ್ಲ ಗಲ್ಪ್ ಆಫ್ ಮನ್ನಾರ್ ಅದೇ ರೀತಿ ಫಾಕ್ ಸ್ಟ್ರೈಟ್ ಅನ್ನುವಂಥದ್ದು ಭಾರತ ಮತ್ತು ಶ್ರೀಲಂಕಾದ ಗಡಿಯಾಗಿ ಇರುವಂತದ್ದು ಅದೇ ರೀತಿ ಭಾರತದ ಒಂದು ತಮಿಳುನಾಡಿನ ಕರಾವಳಿಯ ಧನುಷ್ಕೋಟಿ ಮತ್ತು ಶ್ರೀಲಂಕಾದ ಜಾಪ್ನ ಒಂದು ದ್ವೀಪದ ತಲೈ ಮನಾರ್ ಕೇವಲ ಮೂವತ್ತೆರಡು ಕಿಲೋಮೀಟರ್ ಅಷ್ಟು ದೂರದಲ್ಲಿ ಇರುವಂತದ್ದು ಈ ಎರಡು ಬಿಂದುಗಳನ್ನ ಆಡಮ್ ಸೇತುವೆ ಸೊ ಈಗ ಏನಂತ ರಾಮ ಅಂತ ಕರೀತಾರೆ ಸೊ ಈ ಒಂದು ಆಡಮ್ ಸೇತುವೆ ಭಾರತ ಮತ್ತು ಶ್ರೀಲಂಕಾವನ್ನ ಸಂಪರ್ಕ ಮಾಡುವಂತದ್ದು ಸೊ ಇಲ್ಲಿ ಗಮನಿಸ್ಬಂದಿದ್ದು ಭಾರತ ಮತ್ತು ಶ್ರೀಲಂಕಾ ಸೊ ಇದು ಪಾಕ್ ಬೇ ಪಾಕ್ ಸ್ಟ್ರೈಟ್ ಅದೇ ರೀತಿ ಮನ್ನಾರ್ ಕಾರಿ ಅಥವಾ ಗಲ್ಫ್ ಆಫ್ ಮನ್ನಾರ್ ಅಂತ ಹೇಳಬಹುದು ಸೊ ಇದಿಷ್ಟು ಭಾರತದ ಒಂದು ಗಡಿ ಪ್ರದೇಶ ನೀವು ಇಷ್ಟೇ